ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾಗಿರುವಂಥ ಕರಿಬೇವಿನ ಚಟ್ನಿ ಪುಡಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಕಪ್ ಮೆಜರ್ಮೆಂಟ್ ತೊಗೊಳ್ಳಿ ಕಡಲೆಬೇಳೆನ ಮೊದಲಿಗೆ ಹದವಾಗಿ ಕಡಿಮೆ ಊರಿನಲ್ಲಿ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ಜಾಸ್ತಿ ಉರಿ ಮಾಡಿದ್ರೆ ಬೇಗ ಬಣ್ಣ ಬದಲಾಗ್ಬಿಡುತ್ತೆ ಆದರೆ ಚೆನ್ನಾಗಿ ಬರೋಲ್ಲ ಚಟ್ನಿ ಪುಡಿ ನೋಡಿ ಈ ರೀತಿ ಹೊಂಬಣ ಬರ್ತಿದ್ದ ಹಾಗೆಯೇ ಇದನ್ನು ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಕಡಲೆಬೇಳೆ ಆದ ನಂತರ ಅದೇ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ ಉದ್ದಿನಬೇಳೆನೂ ಅಷ್ಟೇ ಲೋ ಫ್ಲೇಮ್ನಲ್ಲಿ ಹೊಂಬಣ್ಣ ಬರೋ ತನಕ ಹುರಿದಿದ್ದೀನಿ ಈ ಉದ್ದಿನ ಉದ್ದಿನಬೇಳೆನೂ ಕಡಲೆಬೇಳೆ ಹಾಕಿದಂಥ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟು ನಿಮಗೆ ಚಟ್ನಿ ಪುಡಿಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯನ್ನು ತಗೊಳ್ಳಿ ನಾನಿಲ್ಲಿ ಒಂದು ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರ್ ಹಾಗೆ ಟೇಸ್ಟ್ ಎರಡು ಚೆನ್ನಾಗಿ ಬರುತ್ತೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಮೆಣಸಿನಕಾಯಿ ಹಾಗೆ ಡ್ರೈ ಹುರಿದ್ರೆ ಸ್ವಲ್ಪ ಘಾಟ್ ಆಗುತ್ತೆ ಹಾಗಾಗಿ ಇದಕ್ಕೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಗರಿ ಗರಿ ಆಗೋ ತನಕ ಹುರ್ಕೊಂಡ್ರೆ ಸಾಕು ತುಂಬ ಏನು ಬಣ್ಣ ಬದಲಾಗೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಮೆಣಸಿನ್ಕಾಯಿನೂ ಹದವಾಗಿ ನಾನು ಹುರಿದು ತೆಗೆದಿಟ್ಕೊತೀನಿ ta edini ಇದಕ್ಕೆ ಒಂದೂವರೆ ಆಗುವಷ್ಟು ಅಥವಾ ಎರಡು ಕಪ್ಪಾಗುವಷ್ಟು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿ ಜಾಸ್ತಿ ಹಾಕ್ತಷ್ಟು ರುಚಿ ಚೆನ್ನಾಗಿರುತ್ತೆ ಇಷ್ಟೇ ಹಾಕಬೇಕು ಅಂತೇನಿಲ್ಲ ನಾವು ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀವೋ ಆದರೆ ಎರಡು ಬ ಪ್ರಮಾಣ ಒಣ ಕೊಬ್ಬರಿ ತೊಗೊಳ್ಳಿ ಒಣ ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಗರಿ ಗರಿ ಆಗೋ ತನಕ ಒಂಬಣ ಬರೋ ತನಕ ಹುರಿದಿದ್ದೀನಿ ಈ ಒಣ ಕೊಬ್ಬರಿನ ಮಾತ್ರ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳಿ ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಮೆಣಸಿನ್ಕಾಯಿನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ತೆಗೆದಿಟ್ಕೋಬಾರ್ದು ಏಕೆಂದರೆ ಇದನ್ನು ಲಾಸ್ಟ್ನಲ್ಲಿ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇದನ್ನು ಸಪ್ರೇಟ್ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಕರಿಬೇವಿನ ಚಟ್ನಿ ಪುಡಿ ಆಗಿರೋದ್ರಿಂದ ಕರಿಬೇವು ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸುಮಾರು ಒಂದು ಎರಡರಿಂದ ಎರಡೂವರೆ ಆಗೋಷ್ಟು ಕರಿಬೇವು ತೊಗೊಂಡಿದ್ದೀನಿ ಈ ಕರ್ಬೇವ್ನೂ ಅಷ್ಟೇ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಈ ಕರ್ಬೇವೆಲ್ಲ ಸ್ವಲ್ಪ ಗರಿ ಗರಿ ಆಗೋ ತನಕ ಹುರ್ಕೋಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆದಂಗೆ ಆಗುತ್ತೆ ಅಂದರೆ ಒಣಗಿರೋ ಕರ್ಬೇವ್ ಥರ ಆಗುತ್ತೆ ಅಲ್ಲಿವರೆಗೆ ನಾವು ಚೆನ್ನಾಗಿ ಹುರ್ಕೋಬೇಕು ಕೈ ಮಾತ್ರ ಬಿಡ್ಲಿಕ್ಕೆ ಹೋಗಬಾರ್ದು ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಕರ್ಬೇವು ನೋಡಿ ಇವಾಗ ಡ್ರೈ ಡ್ರೈ ಅಂತ ಅನ್ನಿಸ್ತಿದೆ ನಿಮಗಿನ್ನೂ ಗೊತ್ತಾಗಿಲ್ಲ ಅಂದರೆ ಕೈಯಿಂದ ಮುಟ್ ನೋಡಿ ಗರಿ ಗರಿ ಅಂತ ಅನಿಸುತ್ತೆ ಕೈನಲ್ಲೇ ಆದರೂ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಒಂದು ಸ್ವಲ್ಪ ಮುರಿದು ನೋಡಿ ಕರ್ಬೇವ್ನ ಬಹಳ ಚೆನ್ನಾಗಿ ಪುಡಿ ಪುಡಿ ಥರ ಆಗುತ್ತೆ ಅಷ್ಟಾದ್ರೆ ಕರ್ಬೇವನ್ನು ಸಹ ಚೆನ್ನಾಗಿ ಹುರಿದಿದ್ದಾಗಿದೆ ಇವಾಗ ಇದನ್ನ ಬೇಳೆಗಳು ತೆಗೆದಿಟ್ಕೊಂಡಿದ್ನಲ್ಲ ಪ್ಲೇಟ್ ಅದಕ್ಕೆನೆ ತೆಗೆದಿಟ್ಕೊತಾ ಇದ್ದೀನಿ ಕೊನೆಯಲ್ಲಿ ಎರಡು ಟೀ ಚಮಚ ಆಗೋಷ್ಟು ಜೀರಿಗೆ ಜೀರಿಗೆ ಹಾಕೋದ್ರಿಂದ ಜೀರ್ಣಕ್ಕೆ ಚೆನ್ನಾಗಾಗುತ್ತೆ ಹಾಗಾಗಿ ಜೀರಿಗೆ ಹಾಕೋಬೇಕು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೇ ಸಾಕು ಜೀರಿಗೆ ಇದನ್ನು ಚೆನ್ನಾಗಿ ಹೊರತು ತೆಗೆದಿಟ್ಕೊಂಡಿದ್ದೀನಿ ಇವಿಷ್ಟು ಪದಾರ್ಥನ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ಈ ಕರಿಬೇವು ಮೆಣಸಿನ್ಕಾಯಿ ಬೇಳೆ ಹಾಗೆ ಜೀರಿಗೆನೆಲ್ಲ ಒಂದು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಮೊದಲಿಗೆ ಮಿಕ್ಸರ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ಇದಕ್ಕೆ ನೆಕ್ಸ್ಟ್ ಚಟ್ನಿ ಪುಡಿಗೆ ಮೇನು ಹುಳಿ ಹುಳಿ ಅಂದರೆ ಹುಣಸೆ ಹಣ್ಣನ್ನು ಹಾಕಬೇಕು ನಾನಿಲ್ಲಿ ಹುಣಸೆ ಹಣ್ಣನ್ನು ಪೌಡರ್ ತೊಗೊಂಡಿದ್ದೀನಿ ಈ ಪೌಡರ್ ಹಾಕೋದ್ರಿಂದ ಚೆನ್ನಾಗಿ ಹಾಳಾಗಲ್ಲ ಬೇಗ ಚೆನ್ನಾಗಿರುತ್ತೆ ಪೌಡರ್ ಇಲ್ಲ ಅಂತ ಅಂದರೆ ಒಂದು ನಿಂಬೆ ಹಣ್ಣು ಕಾತ್ರಿದಷ್ಟು ಹುಣಸೆ ಹಣ್ಣನ್ನು ಸಹ ನೀವು ಹಾಕೋಬಹುದು ಚೆನ್ನಾಗಿ ಬರುತ್ತೆ ಅದನ್ನು ಹಾಕೋದ್ರಿಂದ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಹುಣಸೆಹಣ್ಣನ ಪೌಡರ್ ಸೇರಿಸಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಚಟ್ನಿ ಪುಡಿಗೆ ನೆಕ್ಸ್ಟ್ ಇನ್ನೊಂದು ಮೇನ್ ಪದಾರ್ಥ ಅಂದರೆ ಇಂಗು ಇಂಗುನೂ ಅಷ್ಟೇ ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿದ್ದೀನಿ ಘಮ ಟೇಸ್ಟ್ ಎರಡು ಚೆನ್ನಾಗಿರುತ್ತೆ ಹಿಂಗ್ ಇಂಗನ್ನ ಹಾಕೋದ್ರಿಂದ ಇದಾದ ನಂತರ ಇದಕ್ಕೆ ಎರಡು ಸ್ಪೂನ್ ಹಾಕುವಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಯಾವುದೇ ಚಟ್ನಿ ಪುಡಿಗಾದ್ರೂ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಹದವಾಗಿರಬೇಕು ಆವಾಗಷ್ಟೇ ಚಟ್ನಿ ಪುಡಿ ರುಚಿಯಾಗಿರೋದು ಮೊದಲಿಗೆ ಇವಿಷ್ಟನೂ ತರಿತರಿಯಾಗಿ ರುಬ್ಬಿ ಬರಬೇಕು ನೋಡಿ ಈ ರೀತಿ ತರಿತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ನಾವು ಕೊಬ್ಬರಿನ ಸೇರಿಸ್ಬಿಟ್ರೆ ಮೆಣಸಿನಕಾಯೆಲ್ಲ ಚೆನ್ನಾಗಿ ಪೌಡರ್ ಆಗಲ್ಲ ಕೊಬ್ಬರಿ ಬೇಗ ಎಣ್ಣೆ ಜಿಡ್ಬಿಟ್ಬಿಡುತ್ತೆ ಹಾಗಾಗಿ ಮೊದಲಿಗೆ ಇವಿಷ್ಟನ್ನು ಪೌಡರ್ ಮಾಡ್ಕೊಂಡಿದ್ದಾದ ನಂತರ ನಾನು ಇಲ್ಲಿ ಹುರ್ಕೊಂಡಿದ್ದಂಥ ಕೊಬ್ಬರಿಯನ್ನು ಸೇರಿಸಿ ಇವಾಗ ಇದನ್ನು ತರಿತರಿಯಾಗಿ ಪೌಡರ್ ಮಾಡಿ ಬರ್ತಾಯಿದ್ದೀನಿ ನೋಡಿ ಕೊಬ್ಬರಿ ಹಾಕಿದ ನಂತರ ಮತ್ತೆ ಇದನ್ನ ಪೌಡರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಚಟ್ನಿ ಪುಡಿ ಯಾವಾಗಲೂ ಈ ರೀತಿ ತರಿಯಾಗಿರಬೇಕು ನುಣ್ಣದಾಗಿ ಪೌಡರ್ ಮಾಡಬಾರ್ದು ಕೊಬ್ಬರಿ ಹಾಕಿರೋ ಕಾರಣ ಇದು ನುಣ್ಣದಾಗಿ ಪೌಡರ್ ಮಾಡಲಿಕ್ಕೂ ಸಾಧ್ಯ ಆಗೋಲ್ಲ ಏಕೆಂದರೆ ಬಹಳ ಬೇಗ ಜಿಡ್ಬಿಟ್ಕೊಬಿಡುತ್ತೆ ಅದು ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡಿರೋ ಚಟ್ನಿ ಪೌಡರ್ನ ಈ ರೀತಿ ತಟ್ಟೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ ನಂತರ ಯಾವುದಾದ್ರೂ ಒಂದು ಏರ್ ಟೈಟ್ ಬಾಕ್ಸಿಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ಚಟ್ನಿ ಪುಡಿ ರೆಡಿಯಾಗಿರುತ್ತೆ ನೋಡಿದ್ರಿ ಅಲ್ವಾ ಆರೋಗ್ಯಕರವಾಗಿರುವಂಥ ಚಟ್ನಿ ಪುಡಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು